ನಿಮ್ಮೆಸರೇನು? ನನ್ನ ಹೆಸರು ಮದನ್ ಮೋಹನ್ ಅಂತಂದು. ಡಾಕ್ಟರ್ ಮಾಧವ ಅಂತ. ಡಾಕ್ಟರ್ ಮದನ್ ಮೋಹನ್. ಎಷ್ಟು ಏಜ್ ನಿಮ್ದು? ನಮ್ಮದು 62 ಇಯರ್ಸ್. ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ಚಿಕ್ಕಬಳ್ಳಾಪುರದಲ್ಲಿ ಒಂದು ಹಳ್ಳಿಯಲ್ಲಿ ಮಾಡ್ತಾ ಇದ್ದೀನಿ. ಎಲ್ಲಿ? ಯಾವ ಹಳ್ಳಿ? ಬಡ್ರೇಪಾಳ್ಯ ಅಂತಂದು. ಬಡ್ರೇಪಾಳ್ಯ. ಸೊ ನೀವು ಮಿರಕಲ್ ಡ್ರಿಂಕ್ಸ್ ತಗೊಂಡಿದ್ರಿ ಶುಗರ್ಗೆ, ಅದ್ರ ಬಗ್ಗೆ ಏನ್ ಅನುಭವ ಇದೆ? ಶುಗರು ನಮ್ ಸಾರ್ ರಾಜ ಸಾರ್ ನಮಗೆ ಏನಂತಂದ್ರೆ ಶುಗರು ಬಿ ಪಿಗೆ ಮತ್ತೆ ಆರ್ಥರೈಟಿಸ್ ಪೇಯ್ನಿಗೆ ಗ್ಯಾಸ್ಟ್ರಿಕ್ಗೆ ಇಷ್ಟಕ್ಕೆಲ್ಲ ಸೇರಿಸಿ ಪೇಪರ್ ಅಲ್ಲಿ ನಮ್ಗೆ ಬರ್ಕೊಟ್ಟಿದ್ರು. ಅದು ನಾನೇನ್ ಮಾಡಿದೆ ಅಂತಂದ್ರೆ ಒಂದು 10 ದಿವಸ ತಗೊಂಡಿಲ್ಲ, ನಮ್ಮ ಹತ್ರ ಮೆಡಿಸಿನ್ ಜಾಸ್ತಿ ಇತ್ತು ಇಂಗ್ಲಿಷ್ ಮೆಡಿಸಿನ್ ನೋಡೋಣ ಅಂತಂದು 10 ದಿವಸ ತಗೊಂಡಿಲ್ಲ, ಭಯ ಬಿದ್ದು. ನೆಕ್ಸ್ಟ್ ಧೈರ್ಯ ಬಂದ್ಬಿಟ್ಟು ಊಟಕ್ಕೆ ಮೊದಲು ಗ್ಯಾಸ್ಟ್ರಿಕ್ದು ಆಮೇಲೆ S10 ಶುಗರ್ದು ಎಲ್ಲ ಸ್ವಲ್ಪ ಸ್ವಲ್ಪ ತಗೊಳ್ತಾ ಬಂದ. ನನಗೆ ಎನಿ ಟೈಮ್ ಬಿ ಪಿ 160-90 ಮೇಲೆ ಇತ್ತು. ಅದೇನಾಗಿದೆ ಅಂತಂದರೆ ಈಗ 130 ಬಂದಿದೆ ಬಿ ಪಿ, ಕೆಳಗಡೆ ಅದು ಬಂದು 85 ಬಂದಿದೆ. ವೆರಿ ಗುಡ್. ಬಿ ಪಿದು ಮೊದಲು ಇವೆಲ್ಲ ಪೇಯ್ನ್ಸ್ ಜಾಸ್ತಿ ಇತ್ತು, ಆ ಪೇಯ್ನ್ಸ್ ಎಲ್ಲರಲ್ಲೂ ಕಡಿಮೆ ಆಗಿಬಿಟ್ಟಿದೆ. ಉರಿ ಇತ್ತು ಕಾಲಲ್ಲಿ, ಅದನ್ನು ಕಡಿಮೆ ಆಗಿದೆ. ಶುಗರ್ ಎನಿ ಟೈಮ್ ಸುಮಾರು ಒಂದು 5 ವರ್ಷದಿಂದ ಏನ್ ತಗೊಂಡು ಕಡಿಮೆ ಆಗ್ತಾ ಇರ್ಲಿಲ್ಲ. ಈ ಮಿರಾಕಲ್ ಡ್ರಗ್ಸ್ ತಗೊಂಡುವಾಗ 230 ಮೇಲೇನೆ 240 ಗಂಟೆ ಇತ್ತು. ಊಟ ಆದ್ಮೇಲೆ ಊಟಕ್ಕೆ ಮೊದಲು 130 ಗಂಟೆ ಇರ್ತಾ ಇತ್ತು. ಈಗ ತಗೊಂಡ್ಮೇಲೆ ನಾನು 15 ದಿವಸ ತಗೊಂಡಿದ್ದೀನಿ, ಈಗ 15 ದಿವಸನೇ ಆಗಿದೆ. ನಿನ್ನೇನೆ ರಿಪೋರ್ಟ್ ಮಾಡಿಸಿದ್ದು, ರಿಪೋರ್ಟ್ ಇದೆ ಕೆಳಗಡೆ ಇದೆ. ಆ ರಿಪೋರ್ಟ್ ಮಾಡಿಸಿದಾಗ 119 ಊಟಕ್ಕೆ ಮೊದಲು, ಊಟ ಆದ್ಮೇಲೆ 175 ಬಂದಿದೆ. ಐದು ವರ್ಷದಿಂದ ಕಂಟ್ರೋಲ್ ಬರ್ತಾ ಇದೆ. ಅಲೋಪತಿಕ್ ಮೆಡಿಸಿನ್ ತಗೊಂಡು ತಗೊಳ್ತಾ ಇದ್ರೆ ಕಿಡ್ನಿಸ್ ಬರೋದು, ಏನೋ ಊಟ ಸರಿಯಾಗಿ ಸೇರ್ತಾ ಇರಲಿಲ್ಲ. ಈ ತಗೊಂಡ್ಮೇಲೆ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಯ್ತು, ಪೇಯ್ನ್ಸ್ ಕಡಿಮೆ ಆಯ್ತು, ಕಂಟ್ರೋಲ್ ಆಯ್ತು, ವೀಕ್ನೆಸ್ ಕಡಿಮೆ ಆಯ್ತು. ಈಗ ನೋಡಿ ಅಲ್ಲಿ ಇದ್ಕೊಂಡು ಫಾಸ್ಟ್ ಆಗಿ ಒಂದು 10 ನಿಮಿಷಕ್ಕೆ ಬಂದ್ಬಿಟ್ಟಿದ್ದೀನಿ ಆಫೀಸ್ ಹತ್ರ. ಈ ತರ ತುಂಬಾ ಹ್ಯಾಪಿ ಆಗಿದೆ. ಮೆಡಿಸಿನ್ ಅಂತೂ ಸೂಪರ್ ಆಗಿದೆ ಸರ್, ಯಾರು ಬೇಕಾದ್ರೂ ತಗೋಬಹುದು, ಏನು ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ. ನಾನು ಭಯ ಬಿಡ್ತಾ ಇದ್ದಿದ್ದೇನಂತಂದ್ರೆ ಇಂಗ್ಲಿಷ್ ಮೆಡಿಸಿನ್ ತಗೊಂತೀವಲ್ಲ ಅದು ಇದು ಏನಾದ್ರು ಎಫೆಕ್ಟ್ ಆಗ್ತದೇನೋ, ಲೋ ಶುಗರ್ ಆಗ್ತದೇನೋ, ಲೋ ಬಿ ಪಿ ಆಗ್ತದೇನೋ ಅಂತಂದ್ರೆ ಏನು ಆಗಲ್ಲ. ಇದೇನ್ ಗೊತ್ತಾಯ್ತು, ಇಟ್ಸ್ ಲೈಕ್ ಎ ಸಪ್ಲಿಮೆಂಟ್ಸ್, ಜಸ್ಟ್ ಲೈಕ್ ಫುಡ್ ಇದ್ದಂಗೆ. ಈಗ ಆಯುರ್ವೇದಿಕ್ ನಲ್ಲಿ ಲೈಸೆನ್ಸ್ ಇತ್ತು, ಈಗ ಅದನ್ನೇ ಸಪ್ಲಿಮೆಂಟ್ ಅಲ್ಲೂ ಈ ಇಂಗ್ರೀಡಿಯಂಟ್ಸ್ ಅನ್ನ ಹೆಲ್ತ್ ಸಪ್ಲಿಮೆಂಟ್ ಆಗಿ ಡಿಕ್ಲೇರ್ ಮಾಡಿದ್ರು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ. ತುಂಬಾ ಸಂತೋಷ ಆಯ್ತು ಸರ್, ನಮ್ಗೆ ನಿಮ್ಗೆ ಹೇಳೋಣ ಅಂತಿದ್ದು ಸಮಯ ಸಿಕ್ಕಲಿಲ್ಲ, ಎನಿ ಟೈಮ್ ಬ್ಯುಸಿ ಆಗಿ ಇದ್ದೀನಿ ಪಾಪ. ಇವತ್ತೇನೋ ನಮ್ಮ ಅದೃಷ್ಟ ಸಿಕ್ಕಿದೆ, ನೀವು ಬಂದು ಮಾತಾಡಿಸ್ಕೊಂಡು ಹೋಗೋಣಂತಂದು ತುಂಬಾ ಹ್ಯಾಪಿ ಆಗಿದ್ದೀನಿ ಸರ್. ನಿದ್ದೆ ಬರ್ತಾ ಇರಲಿಲ್ಲ ಮೊದಲು, ಸರಿಯಾಗಿ ನಿದ್ದೆನೆ ಬರ್ತಾ ಇರಲಿಲ್ಲ. ಟೆನ್ಷನ್ ಅಂತಂದ್ರೆ ಏನಿಲ್ಲ, ನಮ್ಮ ಟೆನ್ಷನ್ ನಮ್ಮ ಫ್ಯಾಮಿಲಿ ಎಲ್ಲ ಸೆಪ್ರೇಟ್ ಆಗಿದೆ, ನಾವಿರೋದು ನಿನ್ನ ಹೆಂಡತಿನ. ಆದ್ರೂ ನಿದ್ದೆ ಬರ್ತಾ ಇರಲಿಲ್ಲ ಸರಿಯಾಗಿ, ಈಗ ಏನು ಇಲ್ಲ, ಬ್ಯಾಡ್ ಹ್ಯಾಬಿಟ್ಸ್ ಏನು ಇಲ್ಲ, ಎಲ್ಲ ಎಸ್ಪೆಕ್ಟಿದ್ದೀವಿ ಕಂಪ್ಲೀಟ್ ಆಗಿ. ಎಲ್ಲ ಆರೋಗ್ಯ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. 94 kgs ಇದೆ ನಾನು, 92 kgs ಇದ್ದೀನಿ, 92 kgs ಡೌನ್ ಆಗಿದೆ. ಹೌದು ಸರ್, 15 ದಿವಸದಿಂದ 15-20 ದಿವಸ ಆಯ್ತು, 2 kgs ಕಡಿಮೆ ಆಗಿದೆ. ಥ್ಯಾಂಕ್ ಯು.